ಹಿರಿಯ ನಟ ರಮೇಶ್ ಭಟ್ ಕುಂದಾಪುರದ ಪುಟ್ಟ ಹಳ್ಳಿಯೊಂದರಲ್ಲಿ ಬೆಳೆದವರು. ಚಿಕ್ಕ ವಯಸ್ಸಿನಲ್ಲಿಯೇ ಅಪ್ಪನೊಂದಿಗೆ ಬೆಂಗಳೂರಿಗೆ ಬಂದು ಪುಟ್ಟ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸುತ್ತಿದ್ದವರು. ಇಷ್ಟು ದೊಡ್ಡ ನಟನಾಗಿದ್ದು ಹೇಗೆ, ಇವರ ಕುಟುಂಬದ ಹಿನ್ನೆಲೆ ಏನು, ಇದೆಲ್ಲದರ ಮಾಹಿತಿ ಇಂದಿನ ಈ ವಿಡಿಯೋದಲ್ಲಿ. ಚಿಕ್ಕ ವಯಸ್ಸಿನಿಂದಲೇ ನಟನೆಯಲ್ಲಿ ಆಸಕ್ತಿ ಹೊಂದಿದ ರಮೇಶ್ ಭಟ್ ಅವರಿಗೆ ಅವರ ಶಾಲಾ ಶಿಕ್ಷಕರು ನಾಟಕ ಕಲಾ ಪ್ರದರ್ಶನಗಳಿಗೆ ಹೋಗಲು ಹುರಿದುಂಬಿಸುತ್ತಿದ್ದರಂತೆ. ಆಗಲೇ ಅವರಿಗೆ ನಾನು ಒಬ್ಬ ಕಲಾವಿದನಾಗುತ್ತೇನೆ ಎನ್ನುವ ಭರವಸೆ ಬಂದಿತ್ತು. ಹೊಟ್ಟೆಪಾಡಿಗಾಗಿ ಚಿಕ್ಕ ಅಂಗಡಿ ಇಟ್ಟುಕೊಂಡಿದ್ದ ರಮೇಶ್ ಭಟ್ ನಾಟಕದಲ್ಲಿ ಪಾತ್ರ ಮಾಡುವ ಅವಕಾಶ ಒಲಿದು ಬಂದಾಗ ಯಾವತ್ತೂ ಬಿಟ್ಟಿರಲಿಲ್ಲ. ಜೊತೆಗೆ ಪ್ರತಿದಿನ ನಾಟಕದ ಅಭ್ಯಾಸವನ್ನ ಮಾಡುತ್ತಿದ್ದರು. ನಂತರ ರಮೇಶ್ ಭಟ್ ಅವರಿಗೆ ದೊಡ್ಡ ಗುರುತು ಸಿಕ್ಕಿದ್ದು ಶಂಕರ್ ನಾಗ್ ಅವರಿಂದ. ಹೌದು, ನಟ ಶಂಕರ್ ನಾಗ್ ಅವರು ಮನೆ ನಡೆಸಲು ಹಾಕಿಕೊಂಡಿದ್ದ ಅಂಗಡಿ ಬಿಟ್ಟು ಹೇಗೆ ಸಿನಿರಂಗಕ್ಕೆ ಕಾಲಿಡಲಿ ಎಂದು ಯೋಚಿಸುತ್ತಿದ್ದ ರಮೇಶ್ ಭಟ್ ಅವರಿಗೆ ನೀನು ಅಲ್ಲಿ ಗಳಿಸುತ್ತಿರುವ ಹಣವನ್ನ ಇಲ್ಲಿಂದಲೂ ಗಳಿಸಬಹುದು ಎಂದು ಹೇಳುತ್ತಾರೆ. ಅವರ ಭರವಸೆ ಮೇಲೆ ಭರವಸೆ ಇಟ್ಟು ಹೊರಟ ನಟ ಮೊದಲು ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರ ನಿರ್ಮಾಣ ಮಾಡಿದರು. ನಂತರದ ಸಿನಿಮಾದಲ್ಲಿ ಹಾಸ್ಯ ಪಾತ್ರ ಮಾಡಿ ಎಲ್ಲರ ಗಮನ ಗೆದ್ದಿದ್ದರು. ಇನ್ನು ನಟ ರಮೇಶ್ ಭಟ್ ಬ್ರ್ಯಾಂಡ್ ಡಿಸೈನ್ ಮುದ್ರಣವನ್ನು ಹಾಕಿಕೊಂಡಿದ್ದಾರೆ. ಸದ್ಯ ಅದನ್ನ ಅವರ ಮಗ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡ ನಟ ರಮೇಶ್ ಸದ್ಯ ಕನ್ನಡ ಸಿನಿಮಾ ರಂಗದಲ್ಲಿ ಮೈಲಿಗಲ್ಲಾಗಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.